Hi, hello friends, welcome to Spardhakirana Tutorials. Ivatina video nalli June tingala prachalita ghatanegala bagge ondashtu mahitiyanna nimmunde tartta idini. Ee ondu mahitiyanna nanu Spardha Vijeta pustakada masapatrikeya ondu mukaputada aadharavagittukondu ee ondu video anna maartta idini. Banni video anna start madana. June ತಿಂಗಳಿನಲ್ಲಿ ಆದಂತಹ ಒಂದು ಪ್ರಮುಖ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯರವರನ್ನು ಆಯ್ಕೆ ಮಾಡಲಾಗ್ತಿದೆ. ಸಿದ್ದರಾಮಯ್ಯನವರು 24ನೇ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಆಯ್ಕೆಯಾಗಿರುತ್ತಾರೆ. ಈ ಹಿಂದೆ 2013ರಿಂದ 2018ರವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವಿದ್ದಾಗ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರು. ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಡಿಕೆಶಿರವರು 9ನೇ ಹಾಗೂ ಪ್ರಸ್ತುತ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ವಿಧಾನಸಭಾ ಸ್ಪೀಕರ್ ಆಗಿ UT ಖಾದರ್ ಅವರನ್ನು ಆಯ್ಕೆ ಮಾಡಲಾಗಿದೆ. UT ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ 23ನೇ ಸ್ಪೀಕರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಅವರು ಈ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಆಗಿ ಕೆ ಶಶಿಕಿರಣ್ ಶೆಟ್ಟಿರವರು ಆಯ್ಕೆಯಾಗಿರುತ್ತಾರೆ. ಶಶಿಕಿರಣ್ ಶೆಟ್ಟಿರವರು ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿಯವರ ಕಿರಿಯ ಪುತ್ರರಾಗಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅಲೋಕ್ ಮೋಹನ್ ರವರನ್ನು ಆಯ್ಕೆ ಮಾಡಲಾಗಿದೆ. ಅಲೋಕ್ ಮೋಹನ್ ರವರು ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ DGP ಡಾಕ್ಟರ್ ಅಲೋಕ್ ಮೋಹನ್ 1987ರ ಬ್ಯಾಚ್ ಹಿರಿಯ IPS ಅಧಿಕಾರಿಯಾಗಿದ್ದು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಇವರನ್ನು ಸರ್ಕಾರ DGIG ಹುದ್ದೆಗೆ ಪರಿಗಣಿಸಿದೆ. CBI ನೂತನ ನಿರ್ದೇಶಕರಾಗಿ ಪ್ರವೀಣ್ ಸೂದ್ರವರನ್ನು ಆಯ್ಕೆ ಮಾಡಲಾಗಿದೆ. ಪ್ರವೀಣ್ ಸೂದ್ರವರು ಭಾರತೀಯ ಪೊಲೀಸ್ ಆಗಿದ್ದು ಅವರು ಪ್ರಸ್ತುತ ಕೇಂದ್ರೀಯ ತನಿಖಾ ದಳದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕ್ರಿಕೆಟಿಗ ಮಯಾಂಕ್ ಅಗರ್ವಾಲ್ ರವರ ಮಾವರಾಗಿದ್ದಾರೆ. ಏಷ್ಯಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಅಧ್ಯಕ್ಷರಾಗಿ ಕೆ ಗೋವಿಂದ್ ರವರು ಆಯ್ಕೆ ಆಗಿರ್ತಾರೆ. ಕೆ ಗೋವಿಂದ್ ರವರು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂದರೆ FIBA ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕನ್ನಡಿಗರಾದಂಥ ಕೆ ಗೋವಿಂದ್ ರವರು ಏಷ್ಯಾದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಭಾರತ ಸ್ಪರ್ಧಾತ್ಮಕ ಆಯೋಗದ ಅಧ್ಯಕ್ಷರಾಗಿ ರವನೀತ್ ಕೌರ್ ರವರು ಆಯ್ಕೆಯಾಗಿದ್ದು UPSC ನೂತನ ಅಧ್ಯಕ್ಷರಾಗಿ ಮನೋಜ್ ಸೋನಿ ರವರು ಆಯ್ಕೆಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಬಿ ದಯಾನಂದ್ ರವರು ಆಯ್ಕೆಯಾಗಿದ್ದು CVC ನೂತನ ಆಯುಕ್ತರಾಗಿ ಪ್ರವೀಣ್ ಶ್ರೀವಾತ್ಸವ್ ರವರು ಆಯ್ಕೆಯಾಗಿದ್ದಾರೆ. ಟ್ವಿಟರ್ನ ನೂತನ CEO ಲಿಂಡಾ ಆಕರಿನ್ಯೂ ಆಗಿದ್ದಾರೆ. ಪ್ರಮುಖ ಮಾಹಿತಿಗಳ ಬಗ್ಗೆ ಒಂದು ಕಿರುನೋಟ ನೋಡ್ತಾ ಹೋಗೋಣ. 2023ರ IPL ಆವೃತ್ತಿಯ ಚಾಂಪಿಯನ್ಶಿಪ್ಪನ್ನು ಚೆನ್ನೈ ಸೂಪರ್ ಕಿಂಗ್ಸ್ CSK ಎಂದೇ ಖ್ಯಾತಿಯಾಗಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈ ಒಂದು ತಂಡದ ಕ್ಯಾಪ್ಟನ್ ಆಗಿ MS ಧೋನಿ ಕಾರ್ಯನಿರ್ವಹಿಸಿದ್ದರು. ರನ್ನರ್ ಅಪ್ ತಂಡ ಗುಜರಾತ್ ಟೈಟನ್ಸ್. ಅಷ್ಟೇ ಅಲ್ಲದೆ ಗುಜರಾತ್ ತಂಡದ ಶುಭಮನ್ ಗಿಲ್ ರವರಿಗೆ ಆರೆಂಜ್ ಕ್ಯಾಪ್ ಹಾಗೂ ಮೊಹಮ್ಮದ್ ಶಮಿ ರವರಿಗೆ ಪರ್ಪಲ್ ಕ್ಯಾಪ್ ಲಭಿಸಿರುತ್ತದೆ. ಈ ಒಂದು ಕ್ಯಾಪ್ ಪಂದ್ಯದಲ್ಲಿ ಚಾಂಪಿಯನ್ಶಿಪ್ ಪಡೆದಂತಹವರಿಗೆ ಬಹುಮಾನದ ಮೊತ್ತ 20 ಕೋಟಿ ರೂ ಆಗಿದ್ದು ರನ್ನರ್ ಅಪ್ ತಂಡಕ್ಕೆ 13 ಕೋಟಿಗಳು ನೀಡಲಾಗುತ್ತದೆ. ಸುರಿನ ದೇಶದ ನಾಗರಿಕ ಪ್ರಶಸ್ತಿ ದ್ರೌಪದಿ ಮುರ್ಮುರವರ ಮುಡಿಗೇರಿದೆ.
ಭಾರತದ ರಾಷ್ಟ್ರಪತಿ ಮುರ್ಮುರವರಿಗೆ ಸುರಿನಾ ದೇಶದ ನಾಗರಿಕ ಪ್ರಶಸ್ತಿ ಗ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ಯೆಲ್ಲೋ ಸ್ಟಾರ್ ಈ ಒಂದು ಪ್ರಶಸ್ತಿ ಲಭಿಸಿರುತ್ತದೆ. ಅತ್ಯುತ್ತಮ ನಾಗರಿಕ ಗೌರವ ಪ್ರಶಸ್ತಿಗೆ ಭಾರತದ ಪ್ರಧಾನಿಗಳಾದ ನರೇಂದ್ರ ಮೋದಿರವರು ಪಾತ್ರರಾಗಿದ್ದಾರೆ. ನರೇಂದ್ರ ಮೋದಿರವರಿಗೆ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಪಪವ ನ್ಯಾಗಿನಿ ದೇಶದ ಗ್ರ್ಯಾಂಡ್ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಲೊಘೋ ಮತ್ತು ಫಿಜಿ ದೇಶದ ಕಂಪನಿಯನ್ ಆಫ್ ದಿ ಆರ್ಡರ್ ಫಿಜಿ ಪ್ರಶಸ್ತಿ ದೊರಕಿದೆ. ಕ್ವಾಡ್ ನಾಯಕರ ಸಭೆ ಹಿರೋಶಿಮಾದಲ್ಲಿ ನಡೆದಿದೆ. G7 49ನೇ ಸಮ್ಮೇಳನ ಹಿರೋಶಿಮಾದಲ್ಲಿ ನಡೆದಿದ್ದು ಸಿಡ್ನಿ ದೇಶದಲ್ಲಿ ನಡೆಯಬೇಕಾಗಿದ್ದಂತಹ ಈ ಒಂದು ಸಭೆ ಹಿರೋಶಿಮಾದಲ್ಲಿ ನಡೆಯುತ್ತದೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಜಪಾನ್ನ ಪ್ರಧಾನಿ ಕಿಶಿದಾ ಫ್ಯೂಮಿಯೋ ಮತ್ತು ಯುನೈಟೆಡ್ ಸ್ಟೇಟ್ನ ಅಧ್ಯಕ್ಷ ಜೋಸೆಫ್ ಆರ್ ಬಿಡೆನ್ ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ವಿಶ್ವ ಪರಿಸರ ದಿನವನ್ನು June 5 ಆಚರಿಸಲಾಗುತ್ತದೆ. ಈ ಬಾರಿಯ ಈ ಒಂದು ದಿನದ ಆಚರಣೆಯನ್ನು ಪಶ್ಚಿಮ ಆಫ್ರಿಕಾದ ಕೋಟ್ ಡಿ ಐವರಿ ಮತ್ತು ನೆದರ್ಲ್ಯಾಂಡ್ನ ಸಹಭಾಗಿತ್ವದಲ್ಲಿ ಆಚರಿಸಲಾಗಿದೆ. ಈ ಒಂದು ಆತಿಥ್ಯದ ಅಭಿಯಾನ ವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬುದಾಗಿತ್ತು. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಈ ವರ್ಷದ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ಎಂಬುದಾಗಿತ್ತು. ಅಂತಾರಾಷ್ಟ್ರೀಯ ಸಂಗ್ರಹಾಲಯ ಎಕ್ಸ್ಫೋ ನವದೆಹಲಿಯಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು. 47ನೇ ಪ್ರಗತಿ ಮೈದಾನದಲ್ಲಿ ನರೇಂದ್ರ ಮೋದಿಯವರು ಈ ಒಂದು ಉದ್ಘಾಟನೆಯನ್ನು ಮಾಡಿರ್ತಾರೆ. ಇಸ್ರೋದಿಂದ NVS-01 ನ್ಯಾವಿಗೇಷನ್ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಭಾರತದ ನೂತನ ಸಂಸತ್ ಭವನ ಉದ್ಘಾಟನೆಯನ್ನು May 28 ನಡೆಸಲಾಗಿದೆ. ಭಾರತದ ನೂತನ ಸಂಸತ್ ಭವನದ ಉದ್ಘಾಟನೆಯ ಪ್ರತೀಕವಾಗಿ May 28 ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. 75 ಮುಖಬೆಲೆಯ ಹೊಸ ನಾಣ್ಯವನ್ನು ಕೂಡ ಈ ಒಂದು ದಿನ ಬಿಡುಗಡೆ ಮಾಡಲಾಗಿದ್ದು ಮೋದಿಯವರಿಂದ ಲೋಕಸಭೆಯಲ್ಲಿ ಸೆರಿಗೋಲ್ ಅಂದರೆ ರಾಜದಂಡದ ಪ್ರತಿಷ್ಠಾಪನೆಯಾಗಿರುತ್ತೆ. ಈ ಭವನ ತ್ರಿಕೋನ ಆಕಾರದಲ್ಲಿ ಇದೆ. 150 ವರ್ಷಗಳ ಕಾಲ ಬಾಳಿಕೆ ಬರುವುದಾಗಿ ತಜ್ಞರು ಅಂದಾಜಿಸಿದ್ದಾರೆ. ಲೋಕಸಭೆ ಹಾಲ್ ರಾಷ್ಟ್ರಪಕ್ಷಿ ನವಿಲಿನ ಥೀಮಡಿ ನಿರ್ಮಾಣ ಮಾಡಲಾಗಿದ್ದರೆ ರಾಜ್ಯಸಭೆಯ ಹಾಲನ್ನು ರಾಷ್ಟ್ರಪುಷ್ಪ ಕಮಲದ ಥೀಮಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು 4 ಕಟ್ಟಡವಾಗಿರುತ್ತೆ ಮತ್ತು 13 ನಿರ್ಮಾಣ ಮಾಡಲಾಗಿದೆ. ಮೇ ತಿಂಗಳ ಪ್ರಮುಖ ದಿನಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಶಾಲೆಯಿಂದ ಪ್ರಾರಂಭಿಕ ಹೊಸತನಕ್ಕೆ ಯುವ ಮನಸ್ಸುಗಳನ್ನು ಪ್ರಚೋದಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಭಾರತದ ವಿಜ್ಞಾನಿಗಳು ಮತ್ತು ಅವರ ಸೇವೆಗಳ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. May 18 ವಿಶ್ವ ಮ್ಯೂಸಿಯಂ ದಿನವನ್ನಾಗಿ ಆಚರಿಸಲಾಗುತ್ತದೆ. May 25 ಜೀವ ವೈವಿಧ್ಯತಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಒಂದು ದಿನದ ಧ್ಯೇಯವಾಕ್ಯ ಒಪ್ಪಂದದಿಂದ ಕ್ರಿಯೆ ಕಡೆಗೆ ಜೀವ ವೈವಿಧ್ಯತೆ ಮರುಸ್ಥಾಪನೆ ಎಂಬುದಾಗಿತ್ತು. May 28 ಮ್ಯೂಸಿಯಂ ದಿನದ ಧ್ಯೇಯವಾಕ್ಯ ಸಂಗ್ರಹಾಲಯಗಳು ಸುಸ್ಥಿರತೆ ಮತ್ತು ಯೋಗಕ್ಷೇಮ ಎಂಬುದಾಗಿತ್ತು. ಈ ದಿನ ನಾನು ತಿಳಿಸ್ಕೊಟ್ಟಿರುವ ಈ ಒಂದು ಮಾಹಿತಿ ನಿಮ್ಮ ಪರೀಕ್ಷಾ ತಯಾರಿಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೂ ಕೂಡ ಇದೇ ಭಾವನೆ ಇದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.